ಪ್ರೋಗ್ರಾಮ್ಗಳು ಮಾಡ್ಕೊತಾರಲ್ಲ ರಾಜಕಾರಣಿಗಳು ಅಂದರೆ ಇವ್ರಿಗೊಂದು ರೀತಿ ಹಾಸ್ಯಮಯವಾದಂಥ ವಸ್ತುಗಳು ನಾವು ಸ್ಟೋರಿ ಮಾಡ್ತೀರಿ. ನಿಮಗಿದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಕುಮಾರಸ್ವಾಮಿ ಅಲ್ಲೆಲ್ಲೋ ತಾಜ್ ವೆಸ್ಟ್ಯಾಂಡಲ್ಲಿದ್ದರೆ ಅದಕ್ಕೂ ಟೀಕೆ ಮಾಡ್ತೀರಿ. ಯಾವುದೋ ಒಂದು ಗಂಟೆ ಏನೋ ನಾವು ಭೇಟಿ ಮಾಡೋಕ್ಕೋ ಎರಡು ಗಂಟೆ ಭೇಟಿ ಮಾಡೋಕ್ಕೆ ಅಲ್ಲಿ ಕೂತ್ರೆ ಗ್ರಾಮ ವಾಸ್ತವ್ಯ ಮಾಡ್ತೀನಿ ಅಂದ್ರೆ ಅದಕ್ಕೂ ಟೀಕೆ ಮಾಡ್ತೀರಿ. ನಾನು ಇನ್ನೇನು ಮಾಡಬೇಕಪ್ಪ ದಯವಿಟ್ಟು ಹೇಳ್ರಪ್ಪ, ನೀವೇ ಹೇಳಬೇಕು ನನಗೆ. ಓಹೋ, ನಾನು ಅವತ್ತು 2006 ಮಾಡಿದಂಥ ಗ್ರಾಮ ವಾಸ್ತವ್ಯದ ಬಗ್ಗೆ ಅದಕ್ಕೇನು ಒಂದು ಒಂದೂವರೆ ಗಂಟೆ ಯಾವುದೋ ಒಂದು ಚಾನಲ್ ಮಾಡಿದ್ರು. ಯಾವ್ಯಾವ ಊರಿಗೆ ಏನು ಕೊಟ್ಟಿದ್ದೇನೆ ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದ್ದೇನೆ. ಸದ್ಯ ಇವತ್ತು ಯಾವುದೋ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಮಾಡಿದ್ದಾರೆ. ಒಂದು ಬಸ್ನ ಮೇಲೆ, KSRTC ಬಸ್ ಮೇಲೆ ಜನ ಪ್ರಯಾಣ ಮಾಡ್ತಕ್ಕಂಥ ಒಂದು ಫೋಟೋ ಹಾಕಿದ್ದಾರೆ. ಇವತ್ತು ಯಾವುದೋ ನಾವಳ್ಳಿ, ನಮ್ಮ ನವಲಗುಂದ ತಾಲೂಕಿನ ನಾವಳ್ಳಿ ಗ್ರಾಮ. ಅವತ್ತೇನು ನಮ್ಮ ಕೋನರೆಡ್ಡಿ MLA ಆಗಿರಲಿಲ್ಲ, ಸೋತಿದ್ರು ಚುನಾವಣೆಯಲ್ಲಿ. ಆ ಹಳ್ಳಿಗೆ ಬರಬೇಕು ಅಂತ ಕರೆದ್ರು ಜನ. ಆ ಹಳ್ಳಿಗೆ ಹೋದ ದಿನ ನಿರಂತರವಾದ ಮಳೆ ಪ್ರಾರಂಭ ಆಯಿತು, ನಾನಿನ್ನೂ ಮರ್ತಿಲ್ಲ. ಒಂದೊಂದು ಊರಿನ ಕಥೆಯನ್ನು ಹೇಳಲಿಕ್ಕೆ ಇವತ್ತು ನನ್ನ ಹತ್ರ ನನ್ನ ತಲೆ ಒಳಗೆ ಇಟ್ಕೊಂಡಿದ್ದೇನೆ. ನಾನು ಯಾವುದೋ ಡಂಬಾಚಾರಿಕೆ, ಯಾರನ್ನೋ 4 ಜನ ಮೆಚ್ಚಿಸ್ಲಿಕ್ಕೆ ನಾನು ಮಾಡ್ತಕ್ಕಂಥ ಯೋಜನೆಗಳಲ್ಲ ಇದು. ಇವತ್ತು ಆ ಒಂದು ಹಳ್ಳಿಯ ಜನತೆಯ ಭಾವನೆಗಳ ಬಗ್ಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಕುಮಾರಸ್ವಾಮಿ ಬಸ್ಸು, ಈ ಬಸ್ಗೆ HDK ಬಸ್ ಅಂತ ನಾವು ಕರಿತೀವಿ ಅಂತ ಹೇಳಿ. ಹೆಣ್ಣುಮಕ್ಕಳು 7ನೇ ತರಗತಿಗೆ ಶಾಲೆ ಬಿಡೋರು ಇವತ್ತು ಕಾಲೇಜ್ ಕೊಟ್ಟಿದ್ದಾನೆ. ಹೆಣ್ಣುಮಕ್ಕಳು ಇವತ್ತು ವಿದ್ಯೆ ಕಲಿತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿ. ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇದು ಹೇಳ್ತಾರೆ. ಇನ್ನೊಂದು ಯಾವುದೋ ಚಾನಲ್ನಲ್ಲಿ ಸುಗ್ಗನಹಳ್ಳಿ ಗ್ರಾಮ, ಗದಗನಲ್ಲಿ ಸುಗ್ಗನಹಳ್ಳಿ ಅಂತೇಳಿ ಶಿರಹಟ್ಟಿ ತಾಲೂಕಿನ ಒಂದು ಗ್ರಾಮ, ಆ ಗ್ರಾಮಕ್ಕೆ 11 ಕೋಟಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ನಾನು ಗ್ರಾಮವಸ್ಥೆ ಮಾಡಿದಾಗ. ಆ ಜನ ಅದನ್ನ ಹೇಳಲಿಕ್ಕೆ ಹೋದರೆ ಏ ಅದು ಹೇಳಬೇಡ, ಮಾಡಿದ ಕೆಲಸ ಹೇಳಬೇಡ, ಏನಾಗಿಲ್ಲ ಇನ್ನೂ ಏನಾಗಬೇಕು, ಏನು ಕೊಡಲಿಲ್ಲ ಕುಮಾರಸ್ವಾಮಿ ಅದ್ರ ಬಗ್ಗೆ ಚರ್ಚೆ ಮಾಡು ಅಂತೇಳಿ ಇವರೇ ಹೇಳ್ಕೊಡೋದು. ಇದು ನನಗೆ ಸರ್ಟಿಫಿಕೇಟ್ ನೀವೇನು ಯಾರು ಕೊಡಬೇಕಾಗಿಲ್ಲ. ನಾನು ನನ್ನ ಆತ್ಮಕ್ಕೆ ತೃಪ್ತಿ ಬರ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಡೋನು.